स्वागत है आपका बी न्यूज नेशन में। मैं हूं आबिद हुसैन शेख। अनंत कुमार हेगड़े को मंत्री स्थान से हटाने की मांग, आज बीजापुर जिला कांग्रेस समिति की ओर से संविधान के खिलाफ और समाज के अन्य जातों को लेकर आपत्तिजनक टिप्पणी किए जाने पर केंद्र मंत्री भाजपा का बेलगाम बयानबाजी करने वाला अनंत कुमार हेगड़े को तुरंत मंत्री स्थान से हटाने की मांग करते हुए बीजापुर के डॉक्टर बी आर अम्बेडकर सर्कल में प्रतिभटना के जरिए केंद्र सरकार और हेगड़े के खिलाफ नारेबाजी करते हुए ऐसे अज्ञानी और देशद्रोही व्यक्ति पर पाबंदी लगाकर नरेंद्र मोदी से कार्रवाई करने की मांग करते हुए जिला अधिकारी को निवेदन पत्र सौंपा। इस संदर्भ में कांग्रेस जिला अध्यक्ष रवि गौड़ा, वीडीए चेयरमैन आजाद पटेल, आफ्ताब कादरी, हाशिम पीर वालीकर, पार्टी के अन्य पदाधिकारी, महिला घटक के अध्यक्ष और कार्यकर्ता उपस्थित थे। ಕೇಂದ್ರ ಸರ್ಕಾರದ ಜವಾಬ್ದಾರಿ ಸಚಿವರಾಗಿ ಇವತ್ತಿನ ದಿವಸ ಈ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಬರೀ ಸಂವಿಧಾನಕ್ಕಲ್ಲ, 125 ಕೋಟಿ ಶ್ರೇಷ್ಠವಾದ ಸಂವಿಧಾನ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಆ ಸಂವಿಧಾನದಿಂದ ಇವತ್ತೊಂದು ವ್ಯಕ್ತಿ, ಕುಟುಂಬ, ಸಮಾಜಗಳ ಅಭಿವೃದ್ಧಿ ಮತ್ತು ಅಭಿವೃದ್ಧಿಗೆ ಪೂರಕವಾದಂತಹ ಸಂವಿಧಾನ ಜಗತ್ತಲ್ಲಿ ಎಲ್ಲೇ ಇರಬೇಕಾದ್ರೆ ಅದು ಭಾರತ ದೇಶ ಇಲ್ಲದ ಇದು ಸಾಮರಸ್ಯದ ಮತ್ತು ಒಂದು ಸಹೋದರತೆಯ ಬೆಸಿಗೆಯಂತ ಬೆಸೆಯುವ ಒಂದು ಸಂವಿಧಾನವಿದ್ದು ಇಂಥ ಸಂವಿಧಾನವನ್ನು ಇವತ್ತಿನ ದಿವಸ ಬದಲಾವಣೆ ಮಾಡ್ತೀನಿ, ಅದನ್ನು ಇವತ್ತು ನಾವು ಕಿತ್ತು ಹಾಕ್ತೀವಿ ಅನ್ನೋ ಮಾತನ್ನು ಇವತ್ತು ಮಾಡಿದ್ದು ಅತ್ಯಂತ ಖಂಡನೀಯವಾಗಿದೆ. ಇವತ್ತಿನ ದಿವಸ ಅಸಂವಿಧಾನ ಮಾತು ಮಾತಾಡ್ತಾ ಹೋಗ್ತಾ ಇವತ್ತಿದ್ದು ಜಾತ್ಯತೀತವಾದಿಗಳು, ಅವ್ರಿಗೆ ತಂದೆ ತಾಯಿಗಳು ಇಲ್ಲ ಅನ್ನೋ ಮಾತನ್ನು ಇವತ್ತಿನ ಭಾರತ ದೇಶದ 125 ಜನರಿಗೆ, ನೀವು 125 ಕೋಟಿ ಜನರಿಗೆ ಅಪಮಾನವನ್ನು ಮಾಡಿದ್ದಾರೆ. ಅಂಥವ್ರು ಇವತ್ತಿನ ದಿವಸ ತಕ್ಷಣ ಈ ಕೇಂದ್ರ ಸರ್ಕಾರದಿಂದ ರಾಜೀನಾಮೆ ಕೊಟ್ಟು ಅವರನ್ನ ಮೋದಿಯವರು ಹೊರಗೆ ಹಾಕಬೇಕು. ಇರ್ದಿದ್ರೆ ನಾವು ಈ ಒಂದು ಏನು ಖಂಡನೆ ಅದ ಇದನ್ನು ರಾಜ್ಯವ್ಯಾಪಿ ಮಾಡಿಕೊಂಡು ಇದನ್ನು ಇವತ್ತಿನ ದಿವಸ ಅವ್ರಿಗೆ ಹೆಚ್ಚಿನ ಒಂದು ಅವರಿಗೆ ಶಿಕ್ಷೆ ಮಾಡಬೇಕು. ಇದಕ್ಕಂದ್ರೆ ರಾಷ್ಟ್ರಪತಿಯವರು ಅವ್ರನ್ನ ವಜಾ ಮಾಡಬೇಕು. ಮತ್ತು ಮಾನ್ಯ ಪ್ರಭಾಕರಂಜಿ ಅವರು ಎಂ ಪಿ ಅವರು ಇಲ್ಲಿ ಬಂದು ಇಲ್ಲಿ ಸಲ್ಲದನ್ನು ಮಾತುಗಳನ್ನು ಮಾತಾಡಿ ಹೋಮ ಸೌಹಾರ್ದತೆಯನ್ನು ಅದಗೇಡು ಸಲುವಾಗಿ ಒಂದು ದಿವಸ ಮಾತುಗಳನ್ನು ಮಾತಾಡಿ ಜನರನ್ನು ದಿಕ್ಕು ತಪ್ಪುವಂಥ ಮಾತನ್ನು ಮಾತಾಡಿದ್ದಾರೆ. ಅದರನ್ನು ಖಂಡಿಸಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಈ ಒಂದು ಒಕ್ಕೂರಿನಿಂದ ಈ ಎರಡು ವಿಷಯಗಳನ್ನು ಖಂಡಿಸ್ತೇವೆ ಅಂತ ಹೇಳಿ ಕೇಳ್ಕೊಂಡು ನಾನು ಹೇಳುವಂಥವರೇ, ಅಪ್ಪ ಕಾದ್ರಿ ಅವರೇ ಹಾಗೂ ಸಮಸ್ತ ಕಾಂಗ್ರೆಸ್ ಎಲ್ಲ ಬಾಂಧವರೇ, ಇವತ್ತಿನ ದಿವಸ ಭಾರತ ದೇಶದಲ್ಲಿ ಕರಾಳ ದಿವಸ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಭಾರತದ ಸಂವಿಧಾನ ಬರೆದಂಥ ಶಿಲ್ಪಿ ಅಂಬೇಡ್ಕರ್ ಸಾಹೇಬ್ ಬರೆದಂಥ ಸಂವಿಧಾನಕ್ಕೆ ಇದು ಒಂದು ಅಪಮಾನ, ಸಮಸ್ತ ಭಾರತಕ್ಕೆ ಒಂದು ಅಪಮಾನ ಮಾಡಿದ್ದಾನೆ ಅನಂತ್ ಕುಮಾರ್ ಹೆಗಡೆ ಹಾಗೂ ಶೋಭಾ ಕರಂದ್ಲಾಜೆ. ಬಂಧುಗಳೇ, ಏನ್ಕರ್ತಾ ಇದೇ ಸಂವಿಧಾನ ಯಾವರೇ ಉಚ್ಚ ಜಾತಿಯ ಬರ್ತಿದ್ರೆ ಅವ್ರಿಗೆ ಭಾಳ ಒಳ್ಳೇದಾಗ್ತಿತ್ತು, ಅದ್ರ ಚೇರ್ಮನ್ ಅಂಬೇಡ್ಕರ್ ಅವರು ಇದ್ರೆ ಅಂತೇಳಿ ಈ ಕಾರಣಕ್ಕಾಗಿ ಆ ಸಂವಿಧಾನ ಬದಲಿಸಿಕ್ಕೆ ಬಿ ಜೆ ಪಿ ಹೊಂಟಿದೆ. ಯಾವ ದಿನ ಬಿ ಜೆ ಪಿ ಸರ್ಕಾರ ಈ ದೇಶದಲ್ಲಿ ಬಂತು ಅವತ್ತಿನ ದಿನ ಈ ದೇಶದಲ್ಲಿ ಮನುವಾದವನ್ನು ಶುರುವಾಗಿದೆ. ಬಂಧುಗಳೇ, ಈ ದೇಶ ಸಮಸ್ತ ಜನರ ದೇಶ, 125 ಕೋಟಿ ಜನರ ದೇಶ. ಈ ದೇಶದಲ್ಲಿ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ, ಕ್ರಿಶ್ಚಿಯನ್, ಪಾರ್ಸಿಗಳು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಂದು ದೇಶವನ್ನು ಕಟ್ಟಿದ್ದೇವೆ. ಈ ದೇಶ ಛಿದ್ರ ಮಾಡುವಂಥ ಪ್ರಯತ್ನವನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ಈ ದೇಶ ಮತ್ತೊಮ್ಮೆ ಕಟ್ಟೋಣ, ಸಂವಿಧಾನವನ್ನು ಉಳಿಸೋಣ ಅಂತೇಳಿ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡಿಕೊಂಡು ಯಾವ ಕಾರಣಕ್ಕೆ ನಾವು ಈ ದೇಶದ ಸಂವಿಧಾನವನ್ನು ಬದಲಿಸಲಿಕ್ಕೆ ಕೊಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ವಿಚಾರವಾದಿಗಳು ಮತ್ತು ಜಾತ್ಯತೀತವಾದಿಗಳು ಅವರಿಗೆ ತಂದೆ ತಾಯಿ ಮತ್ತು ಅವರ ವಿಳಾಸ ಇರುವುದಿಲ್ಲ ಅನ್ನುವಂಥ ಹೇಳಿಕೆಯನ್ನು ನೀಡಿ ಈ ದೇಶದ ಬುದ್ಧಿಜೀವಿಗಳಿಗೆ ಅಪಮಾನ ಮಾಡಿದ್ದಾರೆ. ಈ ದೇಶದ ಶ್ರೇಷ್ಠ ಸಂವಿಧಾನ ಎಲ್ಲ ಧರ್ಮದ ಗ್ರಂಥ, ಅದು ಆ ಸಂವಿಧಾನದ ಮೂಲಕವೇ ಇಂದು ದೇಶದ ಆಡಳಿತ ನಡೀತಾ ಇದೆ. ಆ ಅನಂತ್ ಕುಮಾರ್ ಹೆಗಡೆಯವರೂ ಸಹ
ಸಂಸದರಾಗಿ ಆಮೇಲೆ ಮಂತ್ರಿಗಳಾಗಿದ್ದು ಸಹ ಅದು ಸಂವಿಧಾನದ ಅಡಿಯಲ್ಲಿಯೇ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವೆಲ್ಲರೂ ಸಂವಿಧಾನವನ್ನು ರಕ್ಷಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ವಿಜಯಪುರ ನಗರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಂದು ಇಲ್ಲದ ಹೇಳಿಕೆಯನ್ನು ನೀಡಿ ಸಾಮರಸ್ಯವನ್ನು ಹಾಳು ಮಾಡಿದ್ದಾರೆ. ಇಸ್ಲಾಮಿಯರು ಮದ್ಯಪಾನ ಮಾಡುವುದಾಗಲಿ, ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡುವುದಾಗಲಿ, ಪವಿತ್ರ ಖುರಾನ್ ಗ್ರಂಥದಲ್ಲಿ ಅದು ನಿಷೇಧಗೊಳಿಸಲಾಗಿದೆ. ಅದನ್ನು ಅರಿಯದೆ 120 ಕೋಟಿ ಜನರದ ಒಂದು ಕಾನೂನಿ ಹಕ್ಕು, ಅದರ ವಿರೋಧ ಏನದ ಅನಂತ್ ಕುಮಾರ್ ಹೆಗಡೆ ಅವರು ರಾಜೀನಾಮೆ ಮಾತನಾಡಿದ್ದಾರೆ. ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವರ ರಾಜೀನಾಮೆ ಬೇಡಿಕೆ ಮಾಡಿ ಶೀಘ್ರದಲ್ಲಿ ಅವರು ರಾಜೀನಾಮೆ ಕೊಡಬೇಕು. ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಇಂಥ ದೇಶದ್ರೋಹಿಗಳ ರಾಜೀನಾಮೆಯನ್ನು ಸ್ವೀಕರಿಸಿ ಅವರಿಗೆ ಸಂಪುಟದಿಂದ ಸ್ವೀಕರಿಸಬೇಕು, ಇಲ್ಲವಾದರೆ ಅವರಿಗೆ ಸಂಪುಟದಿಂದ ವಜಾ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಈ ಹೋರಾಟವನ್ನು ಅವರ ರಾಜೀನಾಮೆ ಕೊಡುವವರಿಗೆ ಮುಂದುವರಿಯುತ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಔರ್ ಖಬರೋಂ ಕೆ ಲಿಯೇ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್.